ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಇದೀಗ ಒಂದು ಮಾಹಿತಿ ಬಂದಿರತಕ್ಕಂಥದ್ದು ಕರ್ನಾಟಕ ರಾಜ್ಯ ಲೋಕ ಸೇವಾ ಆಯೋಗದಿಂದ. ಸ್ನೇಹಿತರೆ, ಕೆ ಪಿ ಎಸ್ ಸಿ ನಡೆಸ್ತಾ ಇರತಕ್ಕಂತಹ ಏನು ದ್ವಿತೀಯ ದರ್ಜೆ ಸಹಾಯಕರು ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಒಂದು ಪ್ರಮುಖವಾಗಿರುವಂಥ ಮಾಹಿತಿ ಇದೀಗ ಪ್ರಕಟಗೊಂಡಿರತಕ್ಕಂಥದ್ದು. ಸ್ನೇಹಿತರೆ, ಇಲ್ಲಿ ಗಮನಿಸಬಹುದು, ದ್ವಿತೀಯ ದರ್ಜೆ ಸಹಾಯಕರು ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಿ ಅದಾದ ನಂತರದಲ್ಲಿ ಕೀ ಉತ್ತರಗಳನ್ನು ಬಿಡುಗಡೆ ಮಾಡಲಾಗಿತ್ತು. ಈ ಕೀ ಉತ್ತರಗಳಿಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ ಸಲ್ಲಿಸ್ರಿ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೆ ಪಿ ಎಸ್ ಸಿ ಪ್ರಕಟ ಮಾಡಿತ್ತು. ಅದಾದ ನಂತರದಲ್ಲಿ 22/9/2021 29/9/2021 ಏಳು ದಿನಗಳ ಕಾಲಾವಕಾಶವನ್ನು ಕೊಡಲಾಗಿತ್ತು. ಈ ಸಂದರ್ಭದಲ್ಲಿ ದೊರಕಿರತಕ್ಕಂತಹ ಒಂದು ಏನು ಆಕ್ಷೇಪಣೆಗಳಿವೆ, ಆ ಆಕ್ಷೇಪಣೆಗಳನ್ನು ಪರಿಶೀಲನೆ ಮಾಡಿದ ನಂತರ ಕೆ ಪಿ ಎಸ್ ಸಿ ಇದೀಗ ಅಂತಿಮ ಪರಿಷ್ಕರಿಸಿರತಕ್ಕಂತಹ ಒಂದು ಕೀ ಉತ್ತರಗಳನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಸಾಮಾನ್ಯ ಕನ್ನಡ ಪತ್ರಿಕೆಯಲ್ಲಿ ಕೆಲವೊಂದಿಷ್ಟು ಉತ್ತರಗಳು, ಕೀ ಉತ್ತರಗಳು ಪರಿಷ್ಕೃತ ಆಗಿರ್ತಕ್ಕಂಥದ್ದು ಮತ್ತು ಸಾಮಾನ್ಯ ಇಂಗ್ಲೀಷ್ ಪತ್ರಿಕೆಯಲ್ಲಿ ಕೂಡ ಕೀ ಉತ್ತರಗಳು ಪರಿಷ್ಕೃತ ಆಗಿರ್ತಕ್ಕಂಥದ್ದು. ಸಾಮಾನ್ಯ ಕನ್ನಡ ಪತ್ರಿಕೆಯಲ್ಲಿ ಎರಡು ಗ್ರೇಸ್ ಅಂಕಗಳು ಬಂದಿರತಕ್ಕಂಥದ್ದನ್ನು ತಾವು ಗಮನಿಸಬಹುದು. ಜೊತೆಗೆ ಸಾಮಾನ್ಯ ಇಂಗ್ಲೀಷ್ ಪತ್ರಿಕೆಯಲ್ಲಿ ಗ್ರೇಸ್ ಒಂದು ಅಂಕ ಬಂದಿರತಕ್ಕಂಥದ್ದನ್ನು ಕೂಡ ತಾವು ಗಮನಿಸಬಹುದು. ಸೊ ಹಾಗಾಗಿ ಮೂರು ಗ್ರೇಸ್ ಅಂಕಗಳನ್ನು ಎಸ್ ಡಿ ಅಭ್ಯರ್ಥಿಗಳು ಪಡ್ಕೊಳ್ತಾರೆ. ಜೊತೆಗೆ ಕೆಲವೊಂದಿಷ್ಟು ಕೀ ಉತ್ತರಗಳು ಕೂಡ ಚೇಂಜ್ ಆಗಿರ್ತಕ್ಕಂಥದ್ದು. ಕೂಡಲೇ ತಾವು ಆ ಕೀ ಉತ್ತರಗಳನ್ನು ಚೆಕ್ ಮಾಡಿಕೊಂಡು ನಿಮ್ಮ ಅಂಕಗಳು ಎಷ್ಟಾಗಿವೆ ಫೈನಲ್ ಅಂತಕ್ಕಂಥದ್ದನ್ನು ಚೆಕ್ ಮಾಡ್ಕೋಬಹುದು. ಸ್ನೇಹಿತರಲ್ಲಿ ಕೆ ಪಿ ಸಿಯಿಂದ ಪ್ರಕಟ ಆಗಿರ್ತಕ್ಕಂಥ ಅಧಿಕೃತ ಮಾಹಿತಿ, ನೀವು ಕೂಡ ಕೆ ಪಿ ಸಿಯ ವೆಬ್ಸೈಟ್ ವಿಳಾಸಕ್ಕೆ ಭೇಟಿ ನೀಡಬಹುದು ಹಾಗೂ ಈ ಮಾಹಿತಿಯನ್ನು ನೋಡ್ಕೋಬಹುದು. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ, ಕೂಡಲೇ ಚೆಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾನು ಕೊಟ್ಟಿರುವಂಥ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಮತ್ತು ನಿಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು, ಶುಭ ದಿನ.